ಸೊ ಈ ದಿನ ದ್ವಿತೀಯ ಪಿ ಯು ಸಿ ಫಲಿತಾಂಶ ಈಗ ತಾನೇ ಬಂದಿದೆ. ಸೊ ಈ ಬಾರಿ ರಾಜ್ಯದಲ್ಲೇ ಕಳೆದ ಬಾರಿಗಿಂತ ಫಲಿತಾಂಶ ಕಡಿಮೆಯಾಗಿದೆ. ಅದು ನಮ್ಮಲ್ಲೂ ಸಹ ಕಳೆದ ಬಾರಿಗಿಂತ ಓವರಾಲ್ ಈ ಸರಿ ಒಟ್ಟಾರೆ ಫಲಿತಾಂಶ ಕಡಿಮೆಯಾಗಿದೆ. ಆದರೂ ಸಹ ಜಿಲ್ಲೆಯಲ್ಲಿ ವಿಜ್ಞಾನ ವಿಭಾಗದಲ್ಲಿ ಹರ್ಷಿತ ಬಹುಶಃ ಜಿಲ್ಲೆಗೆ ಪ್ರಥಮ ಸ್ಥಾನ, 591 ಅಂಕಗಳನ್ನ ತೆಗೆದುಕೊಂಡು ಬಹುಶಃ ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ 8ನೇ ಸ್ಥಾನ ಪಡ್ಕೊಂಡಿದ್ದಾಳೆ. ಅದೇ ರೀತಿ ಸಿಂಚನ ಎನ್ 585 ಅಂಕಗಳನ್ನ ಪಡೆಯೋದ್ರ ಮೂಲಕ ಸಂಸ್ಥೆಗೆ ಕೀರ್ತಿಯನ್ನು ತಂದುಕೊಟ್ಟಿದ್ದಾರೆ. ಆರ್ಟ್ಸಲ್ಲಿ ಹರ್ಷಿತಾ ನಾಯ್ಕ 567 ಅಂಕವನ್ನು ಪಡೆದು ಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಸೊ ಇದೊಂದು ವಿಶೇಷ ಸಂದರ್ಭ. ಎಲ್ಲ ಹಿರಿಯರ ಸಮ್ಮುಖದಲ್ಲಿ ಆ ವಿದ್ಯಾರ್ಥಿನಿಯರಿಗೆ, ಮತ್ತು ಇನ್ನೊಂದು ಬಹುಮುಖ್ಯ ವಿಷಯ ಅಂದರೆ ಇಡೀ ಜಿಲ್ಲೆ ಅಥವಾ ಈ ರೀತಿ ಸಾಧನೆ ಮಾಡಿರತಕ್ಕಂಥ ಮೂರು ವಿಭಾಗದು, ಸೈನ್ಸ್, ಕಾಮರ್ಸ್ ಮತ್ತು ಆರ್ಟ್ಸು, ಮೂರು ವಿಭಾಗದಲ್ಲೂ ಸಹ ಮುಖ್ಯವಾಗಿ ಮಹಿಳೆಯರೇ ಅಂತ ಹೇಳಲಿಕ್ಕೆ ನಮ್ಗೆ ಹೆಮ್ಮೆ ಆಗ್ತಾ ಇದೆ. ಅದು ಒಂದು ಅತ್ಯಂತ ವಿಶೇಷ. ಅದು ಮೂರು ವಿಭಾಗದಲ್ಲೂ ಅದರಲ್ಲೂ 3 ಜನ ವಿದ್ಯಾರ್ಥಿನೂ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಇದು ಮತ್ತೊಂದು ವಿಶೇಷ. ಮತ್ತೊಂದು ವಿಶೇಷ, 3 ವಿಭಾಗದಲ್ಲೂ, ಸೈನ್ಸ್ ಆರ್ಟ್ಸ್ ಕಾಮರ್ಸ್ 3 ವಿಭಾಗದಲ್ಲೂ 3 ತಾಲೂಕಿಗೂ ಒಂದೊಂದು ಸ್ಥಾನವನ್ನು ಕೊಟ್ಟಿದ್ದಾರೆ. ಸೊ ಒಂದು 100 ತಾಲೂಕಿಗೆ ಒಂದು ಸ್ಥಾನ, ಸೈನ್ಸಲ್ಲಿ 100 ತಾಲೂಕಿನ ವಿದ್ಯಾರ್ಥಿನಿ ಜಿಲ್ಲೆಗೆ ಪ್ರಥಮ ಸ್ಥಾನ ಮತ್ತು ರಾಜ್ಯಕ್ಕೆ 8ನೇ ಸ್ಥಾನ ಪಡೆದಿದ್ದಾರೆ ಹರ್ಷಿತಾ. ಮತ್ತು ಕಾಮರ್ಸ್ ಸಿಂಚನ ಎನ್ ಆ ವಿದ್ಯಾರ್ಥಿನಿ ಮಧುರಹಳ್ಳಿ ವಿದ್ಯಾರ್ಥಿನಿ, ಸೊ ಅದು ಕೊಳ್ಳೇಗಾಲ ತಾಲೂಕಿಗೆ ಬರ್ತದೆ. ಅದು ಕಲಾ ವಿಭಾಗದಲ್ಲಿ ಹರ್ಷಿತಾ ನಾಯ್ಕ ಅತ್ಯಧಿಕ ಅಂಕ ಪಡೆದಿರ್ತಕ್ಕಂಥ ಹರ್ಷಿತಾ ನಾಯ್ಕ ಮಳವಳ್ಳಿ ತಾಲೂಕು. ಸೊ ಇದೆಲ್ಲ ಒಂದು ರೀತಿ ವಿಶೇಷವನ್ನು ಪಡೆದಿದ್ದಾರೆ. ಸೊ ಈ ರೀತಿಯ ಫಲಿತಾಂಶವನ್ನು ಕೊಟ್ಟ ವಿದ್ಯಾರ್ಥಿಗಳಿಗೆ, ಪ್ರಾಂಶುಪಾಲರಿಗೆ, ಬೋಧಕರಿಗೆ, ಅದರಲ್ಲೂ ವಿಶೇಷವಾಗಿ ಪೋಷಕರಿಗೆ